ಅದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಇವತ್ತಲ್ಲ, 2008 ಮಾಡ್ಕೊಂಬಂದಿದ್ದಾರೆ. 2008 ನಡೆದಿದೆ ಇದು, ಮಾಮೂಲಿ. ಇದು ಈ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರಗಳು ಬಂದಾಗ ಇದನ್ನು ಮಾಡ್ತಕ್ಕಂಥದ್ರಲ್ಲಿ ಇಬ್ಬರು ಒಬ್ಬರಿಗಿಂತ ಒಬ್ಬರು ಒಂದು ನಾನು ಹೆಚ್ಚು ನಾನು ಕಡಿಮೆ ಅಂತಕ್ಕಂಥ ರೀತಿಯಲ್ಲೇ ಮಾಡ್ಕೊಂಡವ್ರೆ. ಅದಕ್ಕೆ ಹೇಳಿದ್ದು, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ದಾಖಲೆಗಳು ಇಡೋಕ್ಕಾಗಲ್ಲ. ಕೆಲವು ಬಾರಿ ಇಟ್ಟಿದ್ದೇವೆ ನಾವು ದಾಖಲೆಗಳು. ನಾನು ಹಿಂದೆ ಭಾಳ ಒಂದು ಈ ಹೋರಾಟದಲ್ಲಿ ಹಲವಾರು ಬಾರಿ ಹಿಂದಿನ ಬಿ ಜೆ ಪಿ ಸರ್ಕಾರದ ವಿರುದ್ಧ ದಾಖಲೆಗಳು ಇಟ್ಟೆ. ನಾನು ದಾಖಲೆ ಇಟ್ಟು ಕಾಂಗ್ರೆಸ್ನವ್ರು ಅನುಕೂಲ ಮಾಡ್ಕೊಂಡ್ರು. ಅದಕ್ಕೆ ಅದೆಲ್ಲ ಬಿಟ್ಟುಬಿಟ್ಟಿದ್ದೀನಿ. ಈಗ ಜನಗಳ ಮುಂದೆ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೊರಟಿದ್ದೇನೆ. ಆರೋಪ ಮಾಡ್ತಿರೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೀರಾ? ಈ ಎರಡರಲ್ಲಿ ಏನು ಸಂಶಯವೇ ಇಲ್ಲ. ಇವರೇನು ಕಡಿಮೆ ಇದೆಯೇನು ಪಾಪ ಹೇಳೋರಲ್ಲ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು. ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಭ್ರಷ್ಟರಹಿತ ಸರ್ಕಾರ ತರೋದಕ್ಕೆ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳಿ ನಿನ್ನೆ ನೋಡಿದೆ ಪತ್ರಿಕೆಯಲ್ಲಿ. ಇದು ನೀವೇನು ಹೇಳಿದ್ರಲ್ಲ ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಆ ರೀತಿ ಆಗಿದೆ ಸರ್.